ಕೈಬೀಸಿ ಕರಿಯುವ ಬಣ್ಣ ಬಣ್ಣದ ಗುಲಾಬಿ ಹೂಗಳು, ತರ ತರಹದ ಫ್ಯಾನ್ಸಿ ಗಿಡಗಳು, ಇದಕ್ಕೆ ಮನ ಸೋಲದ ಮನಸ್ಸುಗಳೇ ಇರಲು ಸಾಧ್ಯವಿಲ್ಲ. ಹೂಗಳ ರಾಜನೆಂದೇ ಖ್ಯಾತಿಗೊಂಡ ಗುಲಾಬಿಯ ಚಿಲುವೆಗೆ ಕಣ್ಣರಳಿಸಿ ನೋಡದ ಮಂದಿಯೂ ಇರಲಿಕ್ಕಿಲ್ಲ. ಇಂತಹ ನೂರಾರು ಜಾತಿಯ ಗಿಡಗಳ ಮೂಲಕ ಬದುಕು ಕಟ್ಟಿಕೊಂಡ ಮಂದಿಯೂ ಕಡಿಮೆಯೇನಲ್ಲ. ಹೂವಿನ ಗಿಡಗಳ ಮಾರಾಟದ ಮೂಲಕ ತಮ್ಮ ಕುಟುಂಬಗಳನ್ನು ಸಾಕುತ್ತಿರುವ ಹಲವಾರು ಕುಟುಂಬಗಳ ಪೈಕಿ ಪುತ್ತೂರಿನ ಇಬ್ರಾಹಿಂ ಹಾಗೂ ಅಶ್ರಫ್ ಎಂಬ ಸ್ನೇಹಿತರು ಸೇರುತ್ತಾರೆ. ಬೆಂಗಳೂರು ತಮಿಳುನಾಡಿನ ಊಟಿ ಕಡೆಗಳಿಂದ ತಂದ ಹೂವು ಮತ್ತು ಫ್ಯಾನ್ಸಿ ಗಿಡಗಳನ್ನು ಮಾರಾಟ ಮಾಡಿ ತುತ್ತಿಗೆ ತಾತ್ವಾರ ಇಲ್ಲದಂತೆ ಮಾಡಿಕೊಂಡ ಈ ಸ್ನೇಹಿತರು ಪುತ್ತೂರು ಚೇತನ ಆಸ್ಪತ್ರೆಯ ಪಕ್ಕದಲ್ಲಿ ಬಾಡಿಗೆಗೆ ಒಂದು ಪುಟ್ಟ ಸ್ಥಳ ಪಡೆದುಕೊಂಡು ಪುತ್ತೂರು ನರ್ಸರಿ ಪ್ರಾರಂಭ ಮಾಡಿದ್ದಾರೆ. ಗುಲಾಬಿ, ತಾಜ್ಮಹಲ್ ಗುಲಾಬಿ, ಸೇವಂತಿಗೆ, ಡೇಲಿಯಾ, ದಾಸವಾಳ, ಆರ್ಕಿಡ್, ಬಾಲ್ಯಂ, ಮಿನಿಚೇರ್, ಅಸ್ಲಾ, ಸದಾಪುಷ್ಪ, ಬಣ್ಣ ಬಣ್ಣದ ಮೆಣಸಿನ ಕಾಯಿಗಳನ್ನು ಬಿಡುವ ಫ್ಯಾನ್ಸಿ ಮೆಣಸಿನ ಗಿಡ, ಹೀಗೆ ಪುತ್ತೂರು ನರ್ಸರಿಯಲ್ಲಿ ಸುಮಾರು 80 ಬಗೆಯ ಹೂವು, ಔಷಧ ಗಿಡ ಹಾಗೂ ಫ್ಯಾನ್ಸಿ ಗಿಡಗಳು ಲಭ್ಯವಿದೆ. ಪುತ್ತೂರು ಬಸ್ ನಿಲ್ದಾಣದಿಂದ ಎಂಟಿ ರೋಡ್ ಮೂಲಕ ಮಿನಿ ವಿಧಾನಸೌಧದ ಕಡೆಗೆ ಹೋಗುವ ಯಾವುದೇ ಮಂದಿ ಈ ಪುತ್ತೂರು ನರ್ಸರಿ ಕಡೆಗೆ ದೃಷ್ಟಿ ಹಾಯಿಸಿ ನೋಡಿದ್ರೆ ಈ ನರ್ಸರಿಯಲ್ಲಿ ಬೆಳೆದು ನಿಂತ ಗುಲಾಬಿ ಹೂಗಳ ಚೆಲುವು ಕಣ್ಣು ತುಂಬಿಸುತ್ತವೆ. ಮನೆಯ ಆವರಣವನ್ನ ಅಲಂಕರಿಸುವ ಈ ಗಿಡಗಳು ಹೆಚ್ಚಿನ ದುಬಾರಿಯಲ್ಲ. 30 ರೂಪಾಯಿಯಿಂದ 50 ರೂಪಾಯಿ ಒಳಗೆ ಇಲ್ಲಿನ ಬಹುತೇಕ ಗಿಡಗಳು ನಿಮ್ಮ ಮನೆ ಸೇರಬಲ್ಲವು. ನಿಮ್ಮ ಮನಸ್ಸನ್ನ ಸೆಳೆಯುವ ಹೂಗಳು ನಿಮ್ಮ ಮನೆಯಲ್ಲಿಯೇ ಅರಳಿ ಮನಸ್ಸಿಗೆ ಮುದ ನೀಡಬಲ್ಲವು. ಇಂತಹ ನರ್ಸರಿಯೊಂದನ್ನು ನಿರ್ಮಿಸಿರುವ ಸ್ನೇಹಿತರು ಪ್ರಸ್ತುತ ತಮ್ಮ ಜೀವನಕ್ಕೆ ಇದನ್ನೇ ಆಧಾರ ಮಾಡಿಕೊಂಡಿದ್ದಾರೆ. ಹೂವು ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನ ನೋಡಿ ನಾವೇಕೆ ಹೂಗಿಡಗಳನ್ನ ತಂದು ಮಾರಾಟ ಮಾಡಬಾರದು ಎಂದು ಇಬ್ರಾಹಿಂ ಮನಸ್ಸಿನಲ್ಲಿ ಮೂಡಿದ್ದೇ ಈ ನರ್ಸರಿ ಹುಟ್ಟಿಗೆ ಕಾರಣ. ಬಡತನದ ಬದುಕಿನಲ್ಲಿ ನರ್ಸರಿ ಹುಟ್ಟು ಹಾಕುವುದು ಅಷ್ಟು ಸುಲಭದ ಕೆಲಸವಲ್ಲ. ಕಳೆದ 6 ವರ್ಷಗಳ ಹಿಂದೆ ಈ ನರ್ಸರಿ ಪ್ರಾರಂಭ ಮಾಡಿದ ಇಬ್ರಾಹಿಂ ಮತ್ತು ಅಶ್ರಫ್ 2 ವರ್ಷಗಳ ಕಾಲ ತುಂಬಾ ನಷ್ಟ ಅನುಭವಿಸಿದ್ದಾರೆ. ಪುತ್ತೂರು ತಾಲೂಕಿನ ಮುಂಡೂರಿನಲ್ಲಿ ಇಬ್ರಾಹಿಂ ಮನೆಯಾದ್ರೆ ಮಾಡಾವಿನಲ್ಲಿ ಅಶ್ರಫ್ ಮನೆ, ಎರಡು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳು. ಇವರಲ್ಲಿ ಹುಟ್ಟಿಕೊಂಡ ಛಲದ ಪರಿಣಾಮ ಪ್ರಾರಂಭದಲ್ಲಿ ನರ್ಸರಿ ನಷ್ಟ ಉಂಟು ಮಾಡಿದ್ರು. ಹೆದರದೆ ಮುನ್ನುಗ್ಗಿದ್ದ ಹಿನ್ನೆಲೆಯಲ್ಲಿ ಇಂದು ಮನೆ ಮಂದಿಗೆ ಬಡತನದ ಸಂಕಷ್ಟವಿಲ್ಲ, ತುತ್ತು ಕೂಲಿಗೆ ಪರದಾಟ ಮಾಡುವ ಸಮಸ್ಯೆ ಇಲ್ಲ, 4-5 ಮಂದಿಗೆ ಉದ್ಯೋಗ ನೀಡಿದ ಹೆಮ್ಮೆಯೂ ಇವರಿಗಿದೆ. ಎಷ್ಟು ವೆರೈಟಿ ಇದೆ, ಎಲ್ಲ ವೆರೈಟಿಗಳು ನಾವು ತರ್ತೇವೆ. ಅತಿ ಕಡಿಮೆ ಬೆಲೆಗೆ ನಾವು ಕೊಡ್ತಾ ಇದ್ದೇವೆ, ಎಲ್ಲ ನರ್ಸರಿಗಿಂತ ಕಮ್ಮಿ ರೇಟಿಗೆ ನಾವು ಕೊಡ್ತಾ ಇದ್ದೇವೆ. ಮತ್ತು ಅದಕ್ಕೆ ಬೇಕಾದ ಗೊಬ್ಬರ, ಒಳ್ಳೆ ಹೂವು ಬರುವಂಥ ಗೊಬ್ಬರ ಅಲ್ಲಿಂದಲೇ ತರಿಸಿ ನಾವು ಕೊಡ್ತಾ ಇದ್ದೇವೆ. ಮತ್ತು ತಗೊಂಡು ಹೋದವರು ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಹೂವಿನಿಂದ ಮತ್ತು ಮೊಬೈಲಲ್ಲಿ ಫೋಟೋ ಎಲ್ಲ ತೋರಿಸ್ತಾ ಇದ್ದಾರೆ, ಒಳ್ಳೆ ಹೂವು ಆಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಮತ್ತು ನಾವಿಬ್ಬರು ಪಾರ್ಟ್ನರಲ್ಲಿ ವ್ಯಾಪಾರ ಮಾಡ್ತಾ ಇದ್ದೇವೆ, ಒಳ್ಳೆ ವ್ಯಾಪಾರ ಇದೆ. ಹಾಗಾಗಿ ನಿಮ್ಮೊಟ್ಟಿಗೆ ಯಾರು ಇನ್ನೊಬ್ರು ಇಬ್ರಾಹಿಂ ಅಂತೇಳಿ ನಮ್ಮೊಟ್ಟಿಗೆ ಪಾರ್ಟ್ನರ್ ಇದೆ, ನನ್ನ ಹೆಸರು ಅಶ್ರಫ್ ಅಂತೇಳಿ. ನಾವಿಬ್ರು ಒಟ್ಟಿಗೆ ವ್ಯಾಪಾರ ಮಾಡ್ತೀವಿ, ನಾವೇ ಹೋಗಿ ಪರ್ಚೇಸ್ ಮಾಡಿ ತರೋದು. ನಾವು ಫೋನ್ ಮಾಡಿ ತರಿಸಿ ಇಲ್ಲಿ ಇಡುವುದಲ್ಲ, ನಾವೇ ಹೋಗಿ ಬೇಕಾದ ಗಿಡ ಸೆಲೆಕ್ಷನ್ ಮಾಡಿ ತರೋದು. ಹಾಗಾಗಿ ತಮಿಳುನಾಡು ಪೂನಾದ ಗಿಡಗಳು ಇಲ್ಲಿ ಒಳ್ಳೆ ಸೆಟ್ ಆಗ್ತದೆ. ಬೆಂಗಳೂರು ಕಡೆಗಳಿಂದ ಗಿಡಗಳನ್ನು ತರುವ ಇವರು ಪುತ್ತೂರು ನರ್ಸರಿಯಲ್ಲಿ ಇದನ್ನ ಬೆಳೆಸಿ ಮಾರಾಟ ಮಾಡ್ತಾರೆ. ದಿನವೊಂದಕ್ಕೆ ಕನಿಷ್ಠ 8,000 ಸಂಪಾದನೆ ಮಾಡುವ ಮಟ್ಟಿಗೆ ಬೆಳೆದಿದ್ದಾರೆ. ನರ್ಸರಿ ಮಾಡಿರುವ ಪುಟ್ಟ ಸ್ಥಳಕ್ಕೆ ತಿಂಗಳಿಗೆ 4,000 ಬಾಡಿಗೆ ನೀಡುತ್ತಿದ್ದಾರೆ. ಬಿಸಿ ರೋಡ್, ವಿಟ್ಲ, ಸುಳ್ಯ, ಕೇರಳ ಭಾಗದ ಕೆಲವು ನರ್ಸರಿಗಳಿಗೆ ಗಿಡಗಳನ್ನು ಮಾರಾಟ ಮಾಡುತ್ತಿದ್ದಾರೆ.
ಕೆಲಸ ಯಾವುದಾದರೂ ಸರಿ ಯುವ ಜನತೆಗೆ ಆಸಕ್ತಿ ಮೂಡಬೇಕು. ಮನಸ್ಸು ಮಾಡಿದ್ರೆ ನಮ್ಮ ಬದುಕಿಗಾಗಿ ಇನ್ನೊಬ್ಬರ ಮರ್ಜಿಗೆ ಬೀಳಬೇಕಾದ ಅಗತ್ಯವೇ ಇಲ್ಲ ಎಂದುಕೊಂಡಿರುವ ಈ ಸ್ನೇಹಿತರು ಬದುಕಿನಲ್ಲಿ ಗೆಲುವು ಪಡೆದುಕೊಂಡಿದ್ದಾರೆ. ಈ ಮೂಲಕ ಕಷ್ಟಪಟ್ಟು ಕಾಯಕ ನಡೆಸಿದ್ರೆ ಬದುಕು ಕಟ್ಟಿಕೊಳ್ಳಲು ಸಾಧ್ಯ ಎಂಬ ಸಂದೇಶವನ್ನು ನಾಡಿಗೆ ನೀಡಿದ್ದಾರೆ. ಅನಿಶ್ ಕುಮಾರ್, ವಿ4 ನ್ಯೂಸ್, 24/7, ಪುತ್ತೂರು.